ಸ್ನೇಹಿತರೆ, ಚೆನ್ನೈನ ತಿರುವಲಿ ಬೀದಿಯಲ್ಲಿ ಸಬುರಬಿ ಎಂಬ ಮಹಿಳೆಯೊಬ್ಬಳು ವಾಸ ಮಾಡುತ್ತಿದ್ದಾರೆ. ಇವರಿಗೆ ಈಗ 63 ವರ್ಷ ವಯಸ್ಸು. ಸಬುರಬಿ ಕಳೆದ ವಾರ ಚೆನ್ನೈಗೆ ಬಂದು ಅಲ್ಲಿನ ಒಂದು ಬಟ್ಟೆ ಅಂಗಡಿಯಲ್ಲಿ ಶಾಪಿಂಗ್ ಮಾಡಿ ಮತ್ತೆ ತಿರುವಲಿಗೆ ವಾಪಸ್ ಹೋಗಲು ಮುಖ್ಯ ರಸ್ತೆಯಲ್ಲಿ ಓಡಾಡುತ್ತಿದ್ದ ಆಟೋಗಳನ್ನೆಲ್ಲ ನಿಲ್ಲಿಸಿ ತಿರುವಲಿಗೆ ಹೋಗಲು ಎಷ್ಟು ದುಡ್ಡು ಆಗುತ್ತೆ ಎಂದು ಕೇಳುತ್ತಿದ್ದರು. ಅಲ್ಲಿಗೆ ಬಂದ ಎಲ್ಲ ಆಟೋ ಡ್ರೈವರ್ಗಳು ನಿಗದಿತ ದರಕ್ಕಿಂತ ಹೆಚ್ಚಿಗೆ ಹಣ ಕೊಡುವಂತೆ ಡಿಮ್ಯಾಂಡ್ ಮಾಡುತ್ತಿದ್ದರು. ಹೀಗಾಗಿ ಸಬುರಬಿ ಯಾರ ಆಟೋವನ್ನು ಹತ್ತಲಿಲ್ಲ. ಬಹಳ ಹೊತ್ತಿನ ನಂತರ ಒಂದು ಆಟೋ ಬಂದು ಅಲ್ಲಿ ನಿಂತಿತು. ಈ ಆಟೋ ಡ್ರೈವರ್ ಬಳಿ ಕೂಡ ತಿರುವಲಿಗೆ ಹೋಗಲು ಎಷ್ಟು ಹಣ ತಗೋತೀರಾ ಎಂದು ಸಬುರಬಿ ಕೇಳಿದ್ದಾರೆ. ಈ ರೀತಿ ಬಹಳಷ್ಟು ಆಟೋ ಡ್ರೈವರ್ಗಳ ಹತ್ತಿರವೆಲ್ಲ ವ್ಯವಹಾರ ಮಾತಾಡಿ ಮಾತಾಡಿ ಸಬುರಬಿ ತುಂಬ ಸುಸ್ತಾಗಿದ್ದರು. ಕೈಯಲ್ಲಿ ಬೇರೆ ಭಾರವಾದ ಲಗೇಜ್ ಬ್ಯಾಗ್ ಇತ್ತು. ಹೇಗಿದ್ದರೂ ಈ ಆಟೋ ಹತ್ತಿ ಹೋಗ್ತೀನಲ್ವಾ ಅಂತ ತನ್ನ ಕೈಯಲ್ಲಿದ್ದ ಬ್ಯಾಗನ್ನು ಆಟೋ ಒಳಗಿನ ಸೀಟಿನ ಹಿಂಭಾಗದ ಜಾಗದಲ್ಲಿ ಸಬುರಬಿ ಆಮೇಲೆ ಎತ್ತಿಕೊಳ್ಳೋಣ ಎಂದು ಇಟ್ಟಿದ್ದಾರೆ. ಈತನ ಬಳಿ ಕೂಡ ತಿರುವಲಿಗೆ ಹೋಗಲು ಹಣ ಎಷ್ಟು ಎಂದು ಕೇಳಿದರೆ ಎಲ್ಲರಂತೆ ಈತ ಕೂಡ ಅಧಿಕ ಬೆಲೆ ಹೇಳಿದ್ದಾನೆ. ಅಯ್ಯೋ, ಈತನು ಜಾಸ್ತಿ ಕೇಳ್ತಿದ್ದಾನಲ್ಲ, ಬೇಡ ನಿಮ್ಮ ಆಟೋ ಎಂದು ಹೇಳಿ ಸಬುರಬಿ ಅಲ್ಲಿ ನಿಂತು ಬೇರೊಂದು ಆಟೋಗಾಗಿ ಕಾಯುತ್ತಿದ್ದಳು. ಈ ಆಟೋ ಹೋಗಿ 10 ನಿಮಿಷದ ಬಳಿಕ ಸಬುರಬಿಗೆ ತಾನು ಆಟೋನಲ್ಲಿ ಇಟ್ಟ ಬ್ಯಾಗ್ ನೆನಪಾಗಿದೆ. ಅಯ್ಯಯ್ಯೋ, ಹೋಯ್ತಲ್ಲಪ್ಪ, ಹಣ ಹೋಯ್ತು, ಒಡವೆ ಹೋಯ್ತು, ಹೊಸ ಬಟ್ಟೆಗಳು, ಮೊಬೈಲ್ ಫೋನ್ ಹೋಯ್ತಲ್ಲಪ್ಪ ಎಂದು ನಡು ರಸ್ತೆಯಲ್ಲಿ ಸಬುರಬಿ ಬಿದ್ದು ಒದ್ದಾಡಿ ಕಣ್ಣೀರು ಹಾಕಲು ಶುರು ಮಾಡಿದ್ದಾಳೆ. ಈಕೆ ಹೇಳೋದು ನೋಡಿ ಅಲ್ಲಿ ಓಡಾಡುತ್ತಿದ್ದ ಜನಗಳು ಏನಾಯ್ತು ನಿಮಗೆ, ಯಾಕೆ ಹೀಗೆ ಹೇಳುತ್ತಿದ್ದೀರಾ ಎಂದು ಸಬುರಬಿನ ಕೇಳಿದ್ದಾರೆ. ನಾನು ಆಟೋಗಾಗಿ ಕಾಯುತ್ತಾ ನಿಂತಿದ್ದೆ. ಬಂದ ಆಟೋ ಡ್ರೈವರ್ಗಳೆಲ್ಲ ಜಾಸ್ತಿ ಹಣ ಕೇಳುತ್ತಿದ್ದರು. ಹೀಗಾಗಿ ನಾನು ಯಾವ ಆಟೋವನ್ನು ಹತ್ತಲಿಲ್ಲ. ಆದರೆ ಸುಸ್ತಾಯಿತು ಎಂದು ಒಂದು ಆಟೋದಲ್ಲಿ ನನ್ನ ಬ್ಯಾಗ್ನ ಇಟ್ಟಿದ್ದೆ, ಆಮೇಲೆ ತೆಗೆದುಕೊಳ್ಳೋದು ಮರೆತು ಹೋದೆ. ಆ ಆಟೋ ಹೊರಟು ಹೋಯಿತು. ನಾನು ಆಟೋ ನಂಬರ್ ಸಹಿತ ನೋಡಿಕೊಳ್ಳಲಿಲ್ಲ ಎಂದು ಸಬುರಬಿ ಗೊಳು ಎಂದು ಅಳುತ್ತಾ ತನ್ನ ಕಥೆಯನ್ನು ಅಲ್ಲಿದ್ದವರಿಗೆಲ್ಲ ಹೇಳಿದಳು. ಅಲ್ಲಿದ್ದ ಜನಗಳು ಸಬುರಬಿನ ಸಮಾಧಾನ ಮಾಡಿ ಅಲ್ಲೇ ಪಕ್ಕದಲ್ಲೇ ಇದ್ದಂತಹ ರಾಯಪುರಂ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಮಾಡಿ ಪೊಲೀಸರು ನಿಮ್ಮ ಬ್ಯಾಗ್ನ ಹುಡುಕಿಕೊಡ್ತಾರೆ, ಆದಷ್ಟು ಬೇಗ ಹೋಗಿ ಲೇಟ್ ಮಾಡಬೇಡಿ ಎಂದು ಸಲಹೆ ಕೊಟ್ಟಿದ್ದಾರೆ. ಅಯ್ಯೋ, ನನ್ನ ಹತ್ತಿರ ಇದ್ದ ಹಣ ಬ್ಯಾಗ್ ಎಲ್ಲ ಕಳೆದು ಹೋಗಿದೆ, ಸ್ಟೇಷನ್ಗೆ ಹೋಗಲು ಕೂಡ ನನ್ನ ಬಳಿ ಹಣವಿಲ್ಲ ಎಂದು ಸಬುರಬಿ ಅಳುತ್ತಿದ್ದಳು. ಅಲ್ಲಿಗೆ ಶಂಕರ್ ಎಂಬ ಒಬ್ಬ ಆಟೋ ಡ್ರೈವರ್ ಅದೇ ಸಮಯಕ್ಕೆ ಆಟೋನಲ್ಲಿ ಬಂದಿದ್ದಾನೆ. ಶಂಕರ್ಗೆ ಸಬುರಬಿಯ ಸಮಸ್ಯೆ ಏನು ಅಂತ ಅರ್ಥ ಆಗಿದೆ. ಕೂಡಲೇ ಬನ್ನಿ ತಾಯಿ, ನನ್ನ ಆಟೋದಲ್ಲಿ ಕೂತ್ಕೊಳ್ಳಿ, ನೀವು ನನಗೆ 1 ರೂಪಾಯಿ ಕೂಡ ಕೊಡಬೇಡಿ ಅಂತೇಳಿ ಸಬುರಬಿನ ತನ್ನ ಆಟೋದಲ್ಲಿ ಕೂರಿಸಿಕೊಂಡು ರಾಯಪುರಂ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಬ್ಯಾಗ್ ಕಳೆದು ಹೋಗಿದ್ದರ ಬಗ್ಗೆ ಕಂಪ್ಲೇಂಟ್ ಕೊಡಿಸಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಬಳಿ ಸಬುರಬಿ ತನ್ನ ಜೊತೆ ನಡೆದ ಘಟನೆಯ ಬಗ್ಗೆ ಎಲ್ಲ ಬಿಡಿಸಿ ಹೇಳಿದ್ದಾಳೆ. ಟೆನ್ಷನ್ ಮಾಡಿಕೊಳ್ಳಬೇಡಿ ತಾಯಿ, ನಾನು ನಿಮ್ಮ ವಸ್ತುಗಳನ್ನೆಲ್ಲ ಹುಡುಕಿ ಕೊಡ್ತೀನಿ ಅಂತ ಹೇಳಿದ ಇನ್ಸ್ಪೆಕ್ಟರ್ ಏರಿಯಾದ ಸಿಗ್ನಲ್ಗಳಲ್ಲಿ ಅಳವಡಿಸಿದ್ದ CCTVಗಳನ್ನು ಚೆಕ್ ಮಾಡಿ ಕೊನೆಗೂ ಸಬುರಬಿ ತನ್ನ ಬ್ಯಾಗನ್ನು ಮರೆತು ಇಟ್ಟಿದ್ದ ಆಟೋ ನಂಬರನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಆಟೋ ನಂಬರ್ನಿಂದ ಆಟೋ ಡ್ರೈವರ್ನ ಫೋನ್ ನಂಬರ್ನ ಕೂಡ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇದೆಲ್ಲವನ್ನು ಪೊಲೀಸರು ತುಂಬ ಸ್ಪೀಡಾಗಿ ಮಾಡಿದ್ದಾರೆ. ಆಟೋ ಡ್ರೈವರ್ಗೆ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಈ ರೀತಿ ಮಹಿಳೆಯೊಬ್ಬರು ನಿಮ್ಮ ಆಟೋದಲ್ಲಿ ಪ್ರಯಾಣಿಸಲು ನಿಮ್ಮ ಜೊತೆ ಹಣ ಮಾತಾಡಿದ್ದಾರೆ, ನೀವು ಜಾಸ್ತಿ ಕೇಳಿದ್ದರಿಂದ ಆ ಮಹಿಳೆ ನಿಮ್ಮ ಆಟೋ ಹತ್ತಲಿಲ್ಲ. ಈ ರೀತಿ ಮಾತಾಡುತ್ತಿದ್ದ ಸಮಯದಲ್ಲೇ ಆ ಮಹಿಳೆ ಮರೆತು ತನ್ನ ಬ್ಯಾಗನ್ನು ನಿಮ್ಮ ಆಟೋವಿನ ಹಿಂಬದಿ ಸೀಟ್ನ ಹಿಂದೆ ಇಟ್ಟು ಮರೆತು ಹೋಗಿದ್ದಾರೆ. ಆ ಬ್ಯಾಗ್ನ ನೀವೇನಾದರೂ ನೋಡಿದ್ರಾ, ಆ ಬ್ಯಾಗ್ ಇನ್ನೂ ಅಲ್ಲೇ ಇದೆಯಾ ಅಂತ ನೋಡಿ ಎಂದು ಇನ್ಸ್ಪೆಕ್ಟರ್ ಆಟೋ ಡ್ರೈವರ್ಗೆ ಹೇಳಿದ್ದಾರೆ. ಹೌದು ಸರ್, ನನಗೆ ಜ್ಞಾಪಕ ಇದೆ, ಆ ಮಹಿಳೆ ತನ್ನ ಬ್ಯಾಗ್ನ ನನ್ನ ಆಟೋ ಒಳಗೆ ಇಟ್ಟಿದ್ದನ್ನು ನಾನು ನೋಡಿರಲಿಲ್ಲ. ನಾನು ಅಲ್ಲಿಂದ ದೂರ ಬಂದು ಒಂದು ಟೀ ಅಂಗಡಿಲಿ ಟೀ ಕುಡಿದು ಮತ್ತೊಬ್ಬರು ಪ್ರಯಾಣಿಕರನ್ನು ಆಟೋನಲ್ಲಿ ಹತ್ತಿಸಿಕೊಂಡೆ. ಆಗ ಈ ಪ್ರಯಾಣಿಕ ಹಿಂದೆ ಯಾವುದೋ ಒಂದು ಬ್ಯಾಗ್ ಇದೆ, ಈ ಬ್ಯಾಗ್ ಯಾರ್ದು ಎಂದು ಕೇಳಿದಾಗಲೇ ನಾನು ಆ ಬ್ಯಾಗ್ನ ಗಮನಿಸಿದೆ. ನಾನು ಆ ಬ್ಯಾಗ್ನ ಓಪನ್ ಮಾಡಿ ಸಹಿತ ನೋಡಲಿಲ್ಲ. ಈಗ ನಾನು ಆ ಬ್ಯಾಗ್ನ ಎತ್ತಿಕೊಂಡು ಪೊಲೀಸ್ ಠಾಣೆಗೆ ಹೋಗ್ತಾ ಇದ್ದೀನಿ. ಈಗ ಏನು ಮಾಡಲಿ, ನಾನು ಇಲ್ಲಿನ ಪೊಲೀಸ್ ಠಾಣೆಗೆ ಹೋಗಿ ಕೊಡ್ಲಾ ಎಂದು ಆಟೋ ಡ್ರೈವರ್ ಇನ್ಸ್ಪೆಕ್ಟರ್ ಅವರಿಗೆ ಕೇಳಿದ್ದಾನೆ. ಬೇಡ ಬೇಡ, ನೀವು ನಿಮ್ಮ ಏರಿಯಾ ಪೊಲೀಸ್ ಠಾಣೆಗೆ ಹೋಗಬೇಡಿ, ಇಲ್ಲಿಗೆ ರಾಯಪುರ ಪೊಲೀಸ್ ಸ್ಟೇಷನ್ಗೆ ಬ್ಯಾಗ್ ಎತ್ತಿಕೊಂಡು ಬನ್ನಿ ಎಂದು ಇನ್ಸ್ಪೆಕ್ಟರ್ ಹೇಳಿದರು. ಆಯಿತು ಸರ್, ಬರ್ತೀನಿ ಅಂತ ಆಟೋ ಡ್ರೈವರ್ ಹೇಳಿದ್ದಾನೆ. ಫೋನ್ನಲ್ಲೇ ನಿನ್ನ ಹೆಸರೇನು, ನಿನ್ನ ಊರು ಯಾವುದು ಎಂದು ಕೇಳಿದಾಗ ಆಟೋ ಡ್ರೈವರ್ ನನ್ನ ಹೆಸರು ಕಿಶೋರ್ ಅಂತ, ನಾನು ಮನಲಿ ಏರಿಯಾನಲ್ಲಿ ವಾಸ ಮಾಡ್ತೀನಿ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಗೆ ಬಂದು ಆ ಮಹಿಳೆಯ ಬ್ಯಾಗ್ನ ಕೊಡ್ತೀನಿ ಸರ್ ಎಂದು ಹೇಳಿ ಆಟೋ ಡ್ರೈವರ್ ಕಿಶೋರ್ ಫೋನ್ ಕಟ್ ಮಾಡಿದ್ದಾನೆ. ಈ ಕಡೆ ಸಬುರಬಿ ಸಿಕ್ಕಾಪಟ್ಟೆ ಅಳುತ್ತಿರೋದು ನೋಡಿದ ಇನ್ಸ್ಪೆಕ್ಟರ್, ಅಳ್ಬೇಡ ತಾಯಿ, ಆಟೋ ಡ್ರೈವರ್ಗೆ ಫೋನ್ ಮಾಡಿದ್ದೀನಿ, ಇನ್ನು ಸ್ವಲ್ಪ ಸಮಯದಲ್ಲಿ ನಿಮ್ಮ ಬ್ಯಾಗ್ ನಿಮ್ಮ ಕೈ ಸೇರುತ್ತೆ ಅಂತ ಇನ್ಸ್ಪೆಕ್ಟರ್ ಸಬುರಬಿಗೆ ಸಮಾಧಾನ ಮಾಡಿದ್ದಾರೆ. 1 ಗಂಟೆಯ ನಂತರ ಆಟೋ ಡ್ರೈವರ್ ಕಿಶೋರ್ ಹೇಳಿದಂತೆ ಆ ಮಹಿಳೆಯ ಬ್ಯಾಗನ್ನು ತಂದು ರಾಯಪುರ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕೊಟ್ಟಿದ್ದಾನೆ. ಆ ಬ್ಯಾಗ್ನ ಇಸ್ಕೊಂಡು ಸಬುರಬಿ ಮುಂದೆನೆ ಓಪನ್ ಮಾಡಿದ್ದಾರೆ. ಆ ಬ್ಯಾಗ್ನ ಒಳಗೆ 1 ಲಕ್ಷ ಕ್ಯಾಶ್, 250 ಗ್ರಾಮ್ ಚಿನ್ನದ ಒಡವೆಗಳು, ಮಹಿಳೆಯ ಮೊಬೈಲ್, ಸಬುರಬಿ ಒರಿಜಿನಲ್ ಆಧಾರ್ ಕಾರ್ಡ್, ATM ಕಾರ್ಡ್ ಎಲ್ಲವೂ ಹೇಗೆ ಇತ್ತೋ ಹಾಗೆ ಇತ್ತು. ಕಿಶೋರ್ ಆ ಬ್ಯಾಗನ್ನು ಓಪನ್ ಮಾಡೇ ಇರಲಿಲ್ಲ. ತನ್ನ ಕಳೆದು ಹೋದ ಬ್ಯಾಗ್ ಮತ್ತೆ ಸಿಕ್ಕಿದ್ದು ನೋಡಿ ಸಬುರಬಿಗೆ
ತುಂಬ ಸಂತೋಷವಾಯಿತು. ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಆಟೋ ಡ್ರೈವರ್ ಕಿಶೋರ್ ಇಬ್ಬರಿಗೂ ಧನ್ಯವಾದ ಹೇಳಿ ಸಬ್ಬುರಬಿ ತನ್ನ ಬ್ಯಾಗ್ನ ಇಸ್ಕೊಂಡು ಅಲ್ಲಿಂದ ವಾಪಸ್ ತನ್ನ ಮನೆಗೆ ಹೋದಳು. ಸುಮಾರು ಎಲ್ಲ ಲೆಕ್ಕ ಮಾಡಿದರೆ 10 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ವಸ್ತುಗಳು. ಆಟೋ ಡ್ರೈವರ್ ಕಿಶೋರ್ ಆರಾಮಾಗಿ ನಾನು ನೋಡೇ ಇಲ್ಲ ಸರ್, ಯಾವ ಬ್ಯಾಗ್ ನನ್ನ ಆಟೋದಲ್ಲಿ ಸಿಕ್ಕಿಲ್ಲ ಅಂತೇಳಿ ತಾನೇ ಇಟ್ಟುಕೊಳ್ಳಬಹುದಿತ್ತು. ಆದರೆ ಪ್ರಾಮಾಣಿಕ ಡ್ರೈವರ್ ಕಿಶೋರ್ ಆ ರೀತಿ ಮಾಡದೆ ಸುರಕ್ಷಿತವಾಗಿ ಆ ಮಹಿಳೆಯ ಬ್ಯಾಗನ್ನು ಆಕೆಗೆ ವಾಪಸ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಆಟೋ ಡ್ರೈವರ್ ಕಿಶೋರ್ನ ಪ್ರಾಮಾಣಿಕತೆ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಆಟ್ಸ್ ಆಫ್ ಕಿಶೋರ್ ಅಂತ ಕಮೆಂಟ್ ಮಾಡಿ, ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.